ವಿಷಯವಾಗಿ ಏನಾದರೂ ಹೇಳಬೇಕು ಅಂದರೆ ನನಗೆ ಹೃದಯ ಅರಳುತ್ತೆ, ಬಹಳ ಹೆಮ್ಮೆ ಅನಿಸುತ್ತೆ. ಕಲೆ ಮುಪ್ಪಿಲ್ಲ, ಅದ್ಮೇಲೆ ಕಲಾವಿದನಿಗೂ ಮುಪ್ಪಿಲ್ಲ ಅನ್ನುವಂಥದ್ದು ಅತಿಶಯೋಕ್ತಿ ಅಲ್ಲ ಅಂತ ನನಗನ್ಸುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಬಾಲಣ್ಣನವರು. ಬಾಲಣ್ಣನವರು ಮತ್ತು ನನ್ನ ಪರಿಚಯ ಸಾಧಾರಣ 50 ವರ್ಷಗಳ ಮೇಲೆ ಆಗಿದೆ. ಅವರು ನನ್ನ ಗುರುಗಳು ಹೌದು, ನನಗೆ ಅಕ್ಷರಾಭ್ಯಾಸ ಮಾಡಿಸಿದವರು. ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಹೇಳೋದಕ್ಕಾಗೋದಿಲ್ಲ, ಬಹಳ ದೊಡ್ಡದಾಗಿ ಹೇಳಬೇಕಾಗತ್ತೆ. ಒಂದು ರಾಮಾಯಣದಷ್ಟೇ ಆಗಬಹುದು. ಯಾಕೆಂದ್ರೆ ಒಬ್ಬ ಕಲಾವಿದನಿಗಿರಬೇಕಾದಂತಹ ಗುಣ ಕಲೆ ಮೇಲೆ ಅವರಿಗಿರ್ತಕ್ಕಂಥ ಒಂದು ಶ್ರದ್ಧೆ ಎಂಥದ್ದು ಅನ್ನೋದನ್ನ ಬಾಲಣ್ಣವನ್ನ ನೋಡಿ ಕಲಿಬಹುದು ನಾವು. ಬಾಲಣ್ಣನವರು ಸುಮಾರು 50-52 ವರ್ಷಗಳಿಂದ ನಾನು ಅವ್ರನ್ನ ನೋಡಿರೋದು. ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು. ಆವತ್ತಿನಿಂದ ಇವತ್ತಿನವರೆಗೂ ಅವರ ಶ್ರದ್ಧೆ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾವುದೇ ಪಾತ್ರವಾದರೂ ಅದನ್ನ ಆ ಪಾತ್ರದೊಳಗೆ ಪ್ರವೇಶ ಮಾಡಿ ತಲ್ಲೀನತೆ ಅಂತ ಹೇಳ್ತಾರಲ್ಲ, ಅದು ಅವರ ಹೆಸರಿಗೆ ಸಾರ್ಥಕವಾದದ್ದು ಅಂತ ನನಗನ್ಸುತ್ತೆ. ಅವರಿಗೆ ಎಂಥ ಒಂದು ಶ್ರದ್ಧೆ ಇತ್ತು ಅಂತ ಅನ್ನೋದಕ್ಕೆ ಸುಮಾರು ನಮ್ಮ ಗುಬ್ಬಿ ವೀರಣ್ಣವರ ಆಶ್ರಯದಲ್ಲಿ ನಾನು, ನಮ್ಮ ತಂದೆ ಬಾಲಣ್ಣನವರು, ನನ್ನ ತಮ್ಮ, ನನ್ನ ತಂಗಿ, ನಾವೆಲ್ಲ ಅಲ್ಲಿದ್ದವರು. ಆವಾಗ ಅಕ್ಕ ಮಹಾದೇವಿ ಅನ್ನುವಂಥ ಒಂದು ನಾಟಕದಲ್ಲಿ ಒಂದು ಮುದುಕಿ ಪಾತ್ರ ಮಾಡ್ತಾ ಇದ್ರು. ಮುದುಕಿ ಪಾತ್ರ ಅಂತ ಹೇಳಿದ್ರೆ ಅವರು ಅಭಿನಯ ಮಾಡುವಾಗ ಸುಮಾರು 1-1.5 ಗಂಟೆ 2 ಗಂಟೆ ಸಮಯ ಬೇಕಾಗ್ತಿತ್ತು ಆ ಮೇಕಪ್ ಅನ್ನ ಮಾಡಿಕೊಂಡು ಬರಬೇಕಾದ್ರೆ. ಅವರು ಅದನ್ನ ಮಾಡಿಕೊಂಡು ರಂಗಭೂಮಿ ಮೇಲೆ ಬಂದ್ರೆ ಯಾರು ಅವನ್ನ ಗುರ್ತಿಡಿಯಕ್ಕಾಗ್ತಾ ಇರಲಿಲ್ಲ, ಬಾಲಣ್ಣ ಅಂತ ಹೇಳೋದಕ್ ಸಾಧ್ಯವೇ ಆಗ್ತಾ ಇರಲಿಲ್ಲ, ಅಷ್ಟು ಮೈ ಮರೆತು ಅಭಿನಯ ಮಾಡೋರು. ಅದನ್ನ ಇವತ್ತಿಗೂ ಕೂಡ ಮರೆಯೋದಕ್ ಸಾಧ್ಯ ಇಲ್ಲ. ಒಳಗಡೆ ನೆರೆದಿರ್ತಕ್ಕಂಥ ಪ್ರೇಕ್ಷಕ ವೃಂದ ಅವರ ಅಭಿನಯಕ್ಕೆ ಮನಸೋತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಂತಹ ದೃಶ್ಯವನ್ನ ನಾನು ನೋಡಿದ್ದೀನಿ. ಹಾಗೆ ಬಾಲಣ್ಣ ಈ ಇಳಿ ವಯಸ್ಸಿನಲ್ಲೂ ಕೂಡ ಪಾತ್ರದ ಬಗ್ಗೆ, ಒಂದು ಪಾತ್ರವನ್ನು ಕೊಟ್ಟರೆ ಎಷ್ಟು ಮಟ್ಟಿಗೆ ಅದರಲ್ಲಿ ತಲ್ಲೀನರಾಗ್ತಾರೆ, ಎಷ್ಟು ಚೆನ್ನಾಗಿ ಅಭಿನಯ ಮಾಡಿ ತೋರಿಸ್ತಾರೆ ಅನ್ನತಕ್ಕಂಥದ್ದನ್ನ ನಾವುಗಳು ಅನ್ನೋದಕ್ಕಿಂತಲೂ ವೈಯಕ್ತಿಕವಾಗಿ ನಾನು ಅವರಿಂದ ಕಲಿಬೇಕಂತಹದ್ದು ಬೇಕಾದಷ್ಟು ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಆಸೆ ಆಗುತ್ತೆ. ನಾವೆಲ್ಲ ಬಂಗಾರದ ಮನುಷ್ಯ ನೋಡಿರಬಹುದಲ್ಲ, ಅದರಲ್ಲಿ ಒಬ್ಬ ಗೌಡನ ಪಾತ್ರ ಮಾಡಿದಾರಲ್ಲ ಬಾಲಣ್ಣ, ಎಷ್ಟು ಅಮೋಘವಾಗಿದೆ. ಒಬ್ಬ ಖಳನಾಯಕನ ಪಾತ್ರ ಮಾಡತಕ್ಕಂಥವನು ಗಂಭೀರವಾದ ಪಾತ್ರವನ್ನು ಎಷ್ಟು ಚೆನ್ನಾಗಿ, ಎಷ್ಟು ಗಂಭೀರವಾಗಿ ಅಭಿನಯಿಸಿದ್ದಾರೆ. ಹಾಗೂ ಹಾಸ್ಯ ಪಾತ್ರ ಮಾಡತಕ್ಕಂಥ ಅವರು ಗಂಭೀರವಾದ ಪಾತ್ರವನ್ನ ಎಷ್ಟು ಚೆನ್ನಾಗಿ ಅಭಿನಯ ಮಾಡ್ತಾರೆ ಅನ್ನತಕ್ಕಂಥದ್ದನ್ನ ಬಂಗಾರದ ಮನುಷ್ಯನಲ್ಲಿ ನಾವು ನೋಡಿ ತಿಳ್ಕೋಬಹುದು. ಸಾಧಾರಣ ಅವರು ನಾನು ಚಿತ್ರೀಕರಣ ಸಂದರ್ಭದಲ್ಲಿ ಒಬ್ರಿಗೊಬ್ರು ಸೇರೋದುಂಟು. ನಾವಿಬ್ರು ಸೇರಿದಾಗ ಬಹಳ ತಮಾಷೆಗಳು ಮಾಡ್ತಿರ್ತೀವಿ. ನಾವು ಗುರು ಶಿಷ್ಯರು ಅನ್ನತಕ್ಕಂಥ ಭಾವನೆನೇ ಹೊರಟೋಗ್ಬಿಟ್ಟು ಸ್ನೇಹಿತರ ತರ ವರ್ತಿಸ್ತೀವಿ. ಅವ್ರಿಗೆ ಸ್ವಲ್ಪ ಸಿಗರೇಟ್ ಸೇದೋ ಚಟ, ಒಂದು 10-6 ಜನ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೋಬ್ನಲ್ಲಿ ಕೈ ಹಾಕ್ಬಿಟ್ಟು ಸಿಗರೇಟ್ ಪ್ಯಾಕ್ ಎತ್ಕೊಂಡ್ರೆ ಸರಿ ಏನ್ ನನ್ನ ಪ್ರಾಣ ತೆಗಿತೀಯಾ, ಸುಮ್ಮನೆ ಇರಬಾರ್ದೇನಪ್ಪ ಏನೋ ಅಂತಿರ್ತಾರೆ. ಹೀಗೆ ಈ ತರ ನಾವು ತಮಾಷೆಗಳಲ್ಲಿ ಕಾಲ ಕಳೆದುಂಟು. ಅವರ ವಿಷಯಗಳ ಬಗ್ಗೆ ಹೇಳಬೇಕು ಅಂದ್ರೆ ಒಂದಲ್ಲ ಎರಡಲ್ಲ, ಯಾವುದೇ ಪಾತ್ರವಾಗಿರ್ಲಿ. ವೀರ ಕೇಸರಿ ಅನ್ನುವಂಥ ಚಿತ್ರವನ್ನ ನೀವು ನೋಡಿರಬಹುದಲ್ಲ, ಹಾಸ್ಯ ಪಾತ್ರ ಅದ್ರಲ್ಲಿ ಮಾಡಿರೋದು, ಒಬ್ಬ ಸೋಲ್ಜರ್ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗ್ಬಿಡ್ಬೇಕು. ಅದೇ ತೆಲುಗಿನಲ್ಲೂ ಕೂಡ ಆ ಚಿತ್ರವನ್ನು ಮಾಡ್ತಾ ಇದ್ರು. ಆವಾಗ ತೆಲುಗು ಕಲಾವಿದರುಗಳು ಕೂಡ ಅದನ್ನ ನೋಡಿ ಏನಪ್ಪ ಈ ಮಟ್ಟದ ಅಭಿನಯ ನಮ್ಮ ಕೈನಲ್ಲಿ ಸಾಧ್ಯವಾ ಅಂತ ಹೇಳ್ತಾ ಇದ್ರು. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಒಂದೇ ಎರಡೇ, ಅದು ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ಶಬ್ದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ಸಾಕಾಗೋದಿಲ್ಲ. ಅಂಥ ಒಂದು ಮಹತ್ತು ನಮ್ಮ ಬಾಲಣ್ಣಲ್ಲಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಇದನ್ನು ನಾನು ಸ್ವಲ್ಪ ಹೆಮ್ಮೆಯಿಂದ ಹೇಳ್ತೀನಿ, ಅಹಂಕಾರದಿಂದಲೂ ಹೇಳ್ತೀನಿ. ಯಾಕೆಂದ್ರೆ ನಾವು ಬಹುಕಾಲದಿಂದ ನಾಟಕ ರಂಗದಲ್ಲಿ ಇದ್ದುಕೊಂಡು ಅವರ ವ್ಯಕ್ತಿತ್ವನ ನೋಡಿರೋ ಅಂಥವ್ರಾದ್ರಿಂದ ಹೇಳ್ಕೊಳ್ಳೋದಕ್ಕೆ ಬಹಳ ಆನಂದ ಆಗುತ್ತೆ.